ಭಾರತೀಯ ಜನತಾ ಪಾರ್ಟಿಯ ಸೋಮರ್ಪೇಟೆ ಮಂಡಲ ವತಿಯಿಂದ ಕೊಡವ ಸಮಾಜದಲ್ಲಿ ಸೋಮರ್ಪೇಟೆಯಲ್ಲಿ ಗ್ರಾಮ ಚಲೋ ಉದ್ಘಾಟನೆ ಮತ್ತು ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಮೋದಿ ಅವರು ಪ್ರಧಾನಿಯಾದ ನಂತರ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಪಣತೊಟ್ಟಿದ್ದಾರೆ. ಜನ್ಧನ್ ಯೋಜನೆಯಡಿ ಬ್ಯಾಂಕ್ ಖಾತೆ, ಉಜ್ವಲ ಯೋಜನೆಯ ಮೂಲಕ ಪ್ರತಿ ಮನೆಗೂ ಗ್ಯಾಸ್ ಸಿಲಿಂಡರ್ ವಿತರಣೆ, ದೀನ್ ದಯಾಳ್ ಯೋಜನೆಯಡಿ ಕುಗ್ರಾಮಗಳಿಗೆ ವಿದ್ಯುತ್ ಸೌಕರ್ಯ, ರೈತ ಸಮ್ಮಾನ್ ನಿಧಿಯಡಿ ಪ್ರತಿ ರೈತನ ಖಾತೆಗೆ ವಾರ್ಷಿಕ 6,000, ರೈಲ್ವೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಗೆ ಅನುದಾನ ಕಲ್ಪಿಸಲಾಗಿದೆ ಎಂದರು. ರೈತರಿಗೆ ಕೂಡ 6,000 ರೂಪಾಯಿನ ಅವರ ಅಕೌಂಟ್ಗೆ ಡಿಬಿಟಿ ಮುಖಾಂತರ ಹಾಕುವ ವ್ಯವಸ್ಥೆ ಮಾಡಿ. ಡಿಬಿಟಿ ಯಾಕೆ ಮಾಡಿದ್ರು ಅಂತಂದ್ರೆ, ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ದಿವಂಗತ ಯಾರು ರಾಜೀವ್ ಗಾಂಧಿ ಇದ್ರು, ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಬೆಂಗಳೂರಲ್ಲಿ ಭಾಷಣ ಮಾಡಿದ್ರು, ನಾವು ಕೇಂದ್ರದಿಂದ ಹಳ್ಳಿಗೆ ಹಣವನ್ನ ಖರ್ಚು ಮಾಡಲಿಕ್ಕೆ ಕಳಿಸ್ಕೊಟ್ರೆ ಅದು ಇಲ್ಲಿಗೆ ಬಂದು ತಲುಪಾಗ ಕೇವಲ 1 ರೂಪಾಯಿ ಕಳಿಸಿದ್ರೆ 10 ಪೈಸೆ ಮಾತ್ರ ಖರ್ಚು ಮಾಡ್ತಾರೆ, ಬಾಕಿ ಇರೋದು ಸೋರಿ ಹೋಗ್ತದೆ ಅಂತ ವಿಚಾರವನ್ನ ಅವರೇ ಹೇಳಿದ್ರು. ಹಾಗಾಗಿ ಯಾವುದೇ ಸವಲತ್ತು ಕೊಟ್ಟರು ಕೂಡ ಇವತ್ತು ಮನೆ ಮನೆಗೆ ತಲುಪಬೇಕು, ಅವರ ಅಕೌಂಟಿಗೆ ಹೋಗುವಂತ ವ್ಯವಸ್ಥೆ ಮಾಡಿದ್ರೆ ಅದು ಸನ್ಮಾನ್ಯ ಮೋದಿಜಿಯವರು ಹೇಳಿಕ್ಕೆ ಇಚ್ಛಪಡ್ತೇನೆ. ಅದರ ಜೊತೆಗೆ NDRF ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, ಎಲ್ಲರನ್ನ ಒಗ್ಗೂಡಿಸಿಕೊಂಡು ಕೊಡಗಿನಲ್ಲಿ ಪಕ್ಷ ಸಂಘಟನೆಗೆ ಒತ್ತು ನೀಡಲಾಗುವುದು. ಜಿಲ್ಲೆಯಲ್ಲಿ ಬಿಜೆಪಿ ಬಲಿಷ್ಠವಾಗಿದ್ದು ಲೋಕಸಭಾ ಚುನಾವಣೆಯಲ್ಲಿ 1 ಲಕ್ಷಕ್ಕೂ ಅಧಿಕ ಮತಗಳ ಮುನ್ನಡೆ ನೀಡಬೇಕಿದೆ ಎಂದರು. ಮಾಜಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ, ಮಂಡಲ ಅಧ್ಯಕ್ಷ ಮನುಕುಮಾರ್ ರೈ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ವಿಕೆ ಲೋಕೇಶ್, ಪ್ರಮುಖರಾದ ಅಭಿಮನ್ಯು ಕುಮಾರ್, HK ಮಾದಪ್ಪ ಪಾಲ್ಗೊಂಡಿದ್ದರು.